ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಈ ಒಂದೆಲಗ ಸೊಪ್ಪಿನಿಂದ ಚಟ್ನಿಯನ್ನು ಮಾಡುವ ತುಂಬ ರುಚಿಕರವಾದ ಚಟ್ನಿ ಮತ್ತು ಆರೋಗ್ಯಕರವಾದ ಚಟ್ನಿಯನ್ನು ಕೂಡ ಇದು. ನಮ್ಮ ಊರಿನಲ್ಲಿ ಇದಕ್ಕೆ ಉರಗೆ ಸೊಪ್ಪು ಅಂತ ಹೇಳ್ತೇವೆ, ಆಮೇಲೆ ತಿಮರೆ ಅಂತ ಕೂಡ ಹೇಳ್ತೇವೆ. ಒಂದೆಲಗ ಸೊಪ್ಪು ನೋಡಿ, ಒಂದೆಲಗ ಸೊಪ್ಪು, ಬ್ರಾಹ್ಮಿ ಸೊಪ್ಪು ಕೂಡ ಅಂತ ಹೇಳ್ತಾರೆ. ಇದನ್ನು ಅನೇಕ ಹೆಸರುಗಳಿಂದ ಕರೀತಾರೆ. ಒಂದೆಲಗ ಸೊಪ್ಪು, ಇದರಿಂದ ನಾವು ಇವತ್ತು ರುಚಿಯಾದ ಒಂದು ಚಟ್ನಿಯನ್ನು ಮಾಡುವ. ಇದರಿಂದ ಅನೇಕ ರೀತಿಯ ರೆಸಿಪಿಯನ್ನು ಮಾಡಲಿಕ್ಕಾಗ್ತದೆ. ತಂಬುಳಿ, ಆಮೇಲೆ ಇದರಿಂದ ಕೋಸಂಬರಿಯನ್ನು ಕೂಡ ಮಾಡ್ತಾರೆ, ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿಕೊಂಡು. ಆಮೇಲೆ ಇದರ ಗೊಜ್ಜು ಮಾಡ್ತಾರೆ, ದೋಸೆ ಕೂಡ ಮಾಡ್ತಾರೆ. ಒಂದೆಲಗ ಸೊಪ್ಪಿನಿಂದ ದೋಸೆ ಅಕ್ಕಿಯ ಜೊತೆ ರುಬ್ಬಿಕೊಂಡು ದೋಸೆಯನ್ನು ಮಾಡುವಂಥದ್ದು. ಹೀಗೆ ಅನೇಕ ರೀತಿಯ ರೆಸಿಪಿಯನ್ನು ಇದರಿಂದ ಮಾಡ್ತಾರೆ. ಇವತ್ತು ನಾವು ರುಚಿಕರವಾದ ಆರೋಗ್ಯಕರವಾದ ಚಟ್ನಿಯನ್ನು ಮಾಡುವ. ಬನ್ನಿ, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುವ. ನೋಡಿ, ಮೊದಲಿಗೆ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇವೆ. ನಿಮಗೆ ಎಷ್ಟು ನೋಡಿಕೊಂಡು ನೀವು ತಗೊಳ್ಳಿ. ಇವತ್ತು ನಾವು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಚಟ್ನಿಯನ್ನು ಮಾಡುವ. ಇದರ ಚಟ್ನಿಯನ್ನು ಕೂಡ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇವತ್ತು ನಾವು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಚಟ್ನಿಯನ್ನು ಮಾಡುವ. ಕೆಂಪು ಮೆಣಸು ಹಾಕ್ಕೊಂಡು ಕೂಡ ಚಟ್ನಿಯನ್ನು ಮಾಡಲಿಕ್ಕಾಗ್ತದೆ. ಇದಕ್ಕೆ ಈಗ ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಹುಳಿ, ಆಮೇಲೆ ಖಾರ ನೋಡಿಕೊಂಡು ನೀವು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು, ಆಮೇಲೆ ಒಂದೆಲಗ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ, ತುಂಬ ನೀರು ಬೇಡ, ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಬಿಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾವು ಚಟ್ನಿಗೆ ಒಂದು ಒಗ್ಗರಣೆಯನ್ನು ಕೊಡುವ. ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇವೆ. ಸ್ವಲ್ಪ ಬಿಸಿಯಾದಾಗ ನಾವು ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕುವ. ಬೆಳ್ಳುಳ್ಳಿ ಬೇಡ ಅಂತಾದವರು ಹಾಕಬೇಕು ಅಂತ ಇಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಕಾದಾದಾಗ ನಾವು ಸಾಸಿವೆಯನ್ನು ಹಾಕುವ. ಕರಿಬೇವಿನ ಸೊಪ್ಪು, ಇವಾಗ ರುಚಿಕರವಾದ ಮತ್ತು ಆರೋಗ್ಯಕರವಾದ ಒಂದೆಲಗ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ಧನ್ಯವಾದಗಳು ಸ್ನೇಹಿತರೇ.